ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಬುಧವಾರ ಸಪ್ತಮಿ ಉತ್ತರವಾದ ನಕ್ಷತ್ರ ಇರುವಂತಹ ಅತ್ಯಂತ ಶುಭವಾಗಿರುವಂತಹ ದಿನ ಈ ದಿನ ಸಪ್ತಮಿ ಮತ್ತು ಉತ್ತರ ಭಾದ ನಕ್ಷತ್ರ ಈ ಶೂನ್ಯ ಮಾಸ ಅಂದರೆ ಧನುರ್ಮಾಸ ಮುಗಿದ ನಂತರದಲ್ಲಿ ಬಂದಿರುವಂತಹ ಅತ್ಯಂತ ಪ್ರಶಸ್ತವಾದಂತಹ ದಿನ ಮತ್ತು ಪ್ರಥಮ ದಿನ ಈ ದಿನ ವಿಶೇಷವಾಗಿ ಬೋರ್ವೆಲ್ ಪಾಯಾ ಪೂಜೆ ಮಾಡಿಸುವಂಥವರು ಮನೆಗಳನ್ನು ಬದಲಾವಣೆಗಳನ್ನು ಮಾಡುವಂಥವರು ಇಂಥದ್ದೆಲ್ಲವೂ ಸಹ ತುಂಬ ಪ್ರಶಸ್ತವಾಗಿರುವಂತಹ ದಿನವಾಗಿರುತ್ತೆ ಈ ದಿನ ಬುಧವಾರ ಈ ದಿನ ಯಾವ ರಾಶಿಯವರಿಗೆ ಏನು ಫಲ ನೋಡುವಂತಹ ಸಮಯ ನೋಡಿ ವಿಶೇಷವಾಗಿ ನಿನ್ನೆಯ ದಿನ ಸಂಕ್ರಾಂತಿ ಹಬ್ಬ ಆಗಿದೆ ಸಂಕ್ರಾಂತಿ ಹಬ್ಬ ಬಂತು ಅಂದಾಗ ಸೂರ್ಯನ ಒಂದು ಪಥ ಬದಲಾವಣೆಯಾಗುತ್ತೆ ನಂತರದಲ್ಲಿ ನಮಗೆ ಉತ್ತರಾಯಣದ ಪುಣ್ಯಕಾಲ ಆರಂಭವಾಗುತ್ತೆ ಅಂತಹ ಪುಣ್ಯ ದಿನಗಳು ಪ್ರಾರಂಭವಾಗಿದ್ದು ಆ ದಿನದ ವಿಶೇಷವಾದಂತಹ ಪ್ರಶಸ್ತವಾಗಿರುವಂತಹ ಮತ್ತು ಭಾಳ ಅನುಕೂಲಕರವಾದಂತಹ ದಿನ ಬುಧವಾರ ಈ ದಿನ ಮೇಷರಾಶಿಯವರಿಗೆ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನವಾಗಿ ಮಾರ್ಪಾಟಾಗುತ್ತೆ ಈ ದಿನ ಅತ್ಯಂತ ಸಂತಸ ಸಂಭ್ರಮದಲ್ಲಿ ಖುಷಿಯಲ್ಲಿರುವಂತಹ ದಿನ ನಿಮ್ಮ ನೋವುಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಸಹ ಮರೆತು ಕುಟುಂಬ ಜೊತೆಯಲ್ಲಿ ಸಂಭ್ರಮಿಸುವಂತಹ ದಿನ ಶಾಂತತೆಯಿಂದ ವರ್ತನೆ ಮಾಡುವಂತಹ ದಿನ ಜೊತೆಯಲ್ಲಿ ನಿಮ್ಮ ಲೇವಾದಿ ವ್ಯವಹಾರಗಳು ಸಹ ಪ್ರಗತಿಯಲ್ಲೂ ಕಾಣುವಂತಹ ದಿನವಾಗಿರುತ್ತೆ ಮತ್ತು ನೀವು ಎಲ್ಲಾದರೂ ಗೌರ್ಮೆಂಟ್ ಕೆಲಸ ಸರ್ಕಾರಿ ಕೆಲಸಗಳಿದ್ದರೆ ಅದಕ್ಕೆ ಮನ್ನಣೆ ಸಿಗುವಂತಹ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನವಾಗಿರುತ್ತೆ ರೈತಾಪಿ ಜನಗಳಾರಾದರೂ ಇದ್ದರೆ ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಫಸಲು ಉತ್ತಮವಾದಂತಹ ಲಾಭ ಇದೆಲ್ಲವೂ ಸಹ ಇರುವಂಥದ್ದು ಮೇಷರಾಶಿಯವರಿಗಿರುತ್ತೆ ಅದೇ ರೀತಿಯಾಗಿ ಋಷಭರಾಶಿಯವರಿಗೂ ಸಹ ಅನುಕೂಲವಾಗುವಂತಹ ದಿನವಾಗಿರುತ್ತೆ ಅಂದರೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರ್ತಾನೆ ಹತ್ತನೇ ಮನೆಯಲ್ಲಿ ಶನಿ ಇರ್ತಾನೆ ಇಂತಹ ದಿನಗಳು ಬಂದಾಗ ಅವ್ರಿಗೂ ಸಹ ಭಾಳ ಅನುಕೂಲತೆಗಳನ್ನು ನೋಡುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಕೋರ್ಟು ಕಚೇರಿಗಳಿದ್ದರೆದಲ್ಲಿ ಜಯವನ್ನು ಕಾಣುವಂಥದ್ದು ಜೊತೆಯಲ್ಲಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಪ್ರಯಾಣದಲ್ಲಿ ಅನುಕೂಲಗಳಾಗುವಂಥದ್ದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಆಸಕ್ತಿ ಉಳ್ಳಂಥವರಾಗಿರುವಂಥದ್ದು ಯಾವುದಾದರೂ ವ್ಯವಹಾರಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲಿ ಸಫಲತೆಯನ್ನು ಕಾಣುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಹ ಈ ದಿನ ಕೈಗೂಡುವಂತಹ ಶುಭ ದಿನ ವೃಷುಭರಾಶಿಯವರಿಗೆ ಅನಂತರದಲ್ಲಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೂ ಸಹ ಆರೋಗ್ಯ ತುಂಬ ಚೇತರಿಕೆ ಇರುತ್ತೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂತಹ ನೆನಪಿನ ಶಕ್ತಿ ಇರುತ್ತೆ ಅದಲ್ಲೂ ಸಹ ಯಾವುದಾದ್ರೂ ಬಿಸ್ನೆಸ್ ಮ್ಯಾನ್ಗಳಿದ್ದರೆ ತುಂಬ ಲಾಭದಾಯಕವಾಗಿರುವಂಥದ್ದು ಜೊತೆಯಲ್ಲಿ ಹೈನುಗಾರಿಕೆ ತೋಟಗಾರಿಕೆ ಸಾಕಾಣಿಕೆ ಇದೆಲ್ಲೂ ಸಹ ಪ್ರಗತಿಯನ್ನು ಕಾಣುವಂಥದ್ದು ಜೊತೆಯಲ್ಲಿ ನಿಮಗೆ ತಂದೆ ತಾಯಿಯ ಜೊತೆ ಸೌಹಾರ್ದತೆ ಕುಟುಂಬದಲ್ಲೇ ಸೌಖ್ಯದ ವಾತಾವರಣ ಎಲ್ಲ ಸಿಗುವಂತಹದ್ದು ನಿಮಗೆ ತುಂಬ ಚೆನ್ನಾಗಿರುತ್ತೆ ನಂತರ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಜನ್ಮದಲ್ಲಿ ಈಗ ಚಂದ್ರ ಬಂದಿರ್ತಾನೆ ಅಷ್ಟಮದಲ್ಲಿ ಶನಿ ಇರ್ತಾನೆ ಅದೇ ರೀತಿ ಈಗ ಏಳನೇ ಮನೆಯಲ್ಲಿ ರಾಹು ರವಿ ಇದ್ದು ನೇರ ದೃಷ್ಟಿಯೂ ಸಹ ಕರ್ಕಾಟಕ ರಾಶಿಗೆ ಬರೋದರಿಂದ ಆದಷ್ಟು ಸ್ವಲ್ಪ ಅಪನಿಂದನೆಗಳು ಅಪವಾದಗಳು ಕೋಪದ ವಾತಾವರಣಗಳು ದುಡುಕುವ ಸ್ವಭಾವ ದುಡುಕಿ ಏನಾದರೂ ಮಾತನಾಡುವಂಥದ್ದು ರೀತಿಯಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ಘರ್ಷಣೆ ಗಲಾಟೆಗಳನ್ನು ಮಾಡಿಕೊಳ್ಳುವಂಥದ್ದು ಸ್ವಲ್ಪ ತಾಳ್ಮೆಯನ್ನು ಮೀರಿ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಆದಷ್ಟು ಸಹ ಅವಾಚ ಶಬ್ದಗಳನ್ನು ಆಡುವಂಥದ್ದು ಮಿತಿ ಮೀರಿ ಮಾತನಾಡಿ ಸಣ್ಣ ಪುಟ್ಟ ಗುಂಪು ಘರ್ಷಣೆಗಳಾಗುವಂಥ ಸನ್ನಿವೇಶಗಳಾಗುವಂಥದ್ದು ಇದೆಲ್ಲವೂ ಸಹ ಆಗುವಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಅದನ್ನು ಬಿಟ್ಟರೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲವಾಗುತ್ತೆ ನೀವು ಅಂದುಕೊಂಡಂಥ ಕೆಲಸಗಳು ಪ್ರಗತಿಯಲ್ಲಿ ಕಾಣ್ತಾ ಇರುತ್ತೆ ಕೋಪ ಕಡಿಮೆ ಮಾಡಿಕೊಂಡು ಆದಷ್ಟು ಸಹ ಸ್ನೇಹಿತ ವರ್ಗವನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಿಂಹರಾಶಿಯವರಿಗೆ ಅತ್ಯಂತ ಪ್ರಶಸ್ತ ಸಿಂಹರಾಶಿಯವರಿಗೆ ಮನಸ್ಸಿನ ಮನಸ್ಸಿನ ಸ್ಥಿತಿಗತಿಗಳು ತುಂಬ ಚೆನ್ನಾಗಿರುತ್ತೆ ಜೊತೆಯಲ್ಲಿ ನಿಮಗೆ ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು ಅಭ್ಯಾಸವಾಗುತ್ತೆ ಯಾರ ಜೊತೆಯಲ್ಲಿ ಹೆಂಗೆ ವ್ಯವಹರಿಸಬೇಕು ಅನ್ನುವಂತಹ ತುಂಬ ನಿಮಗೆ ನಾಲೆಡ್ಜ್ ತುಂಬ ಚೆನ್ನಾಗಿರುತ್ತೆ ಬಿಸ್ನೆಸ್ ಮ್ಯಾನ್ಗಳು ಯಾರಾದರೂ ಇದ್ದರೆ ಅದರಲ್ಲೂ ಸಹ ಟ್ರಬಲ್ಸ್ ಬಿಸ್ನೆಸ್ಸು ಜೊತೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡುವಂಥವರು ಇಂಥವರೆಲ್ಲರಿಗೂ ಸಹ ಉತ್ತಮವಾದಂತಹ ಲಾಭಗಳಿಸುವಂತಹ ವಾತಾವರಣ ಸಿಂಹರಾಶಿಯವರಿಗಿರುತ್ತೆ ಕನ್ಯಾ ರಾಶಿಯವರಿಗೆ ವಿವಾಹದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸನ್ನಿವೇಶಗಳು ಅಲ್ಲದೆ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಆಯಾಸ ಸುಸ್ತು ಸಂಕಟದ ವಾತಾವರಣ ಅದನ್ನು ಬಿಟ್ಟರೆ ಓದುವಂತಹ ಮಕ್ಕಳಿಗೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ನೆನಪಿನ ಶಕ್ತಿ ಕಡಿಮೆ ಆಗುವಂತಹ ವಾತಾವರಣ ಇರುತ್ತೆ ಅದನ್ನು ಎಚ್ಚರಿಕೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಮನೆಯಲ್ಲಿ ಶುಭ ಕಾರ್ಯಗಳಾಗಲಿಕ್ಕೆ ಆ ಪ್ರಯತ್ನವನ್ನು ಪಡ್ತೀರಿ ಅನಂತರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅನುಕೂಲವಾಗುವಂಥ ದಿನಗಳು ನಿಮಗೆ ಕೂಡಿರುತ್ತೆ ಮತ್ತು ನಿಮಗೆ ಸ್ನೇಹಿತ ವರ್ಗದಿಂದ ಸಹಕಾರ ಸಹಯೋಗ ಕೆಲಸ ಮಾಡುವಂತಹ ಸಹಪಾಠಿಗಳಿಂದ ನಿಮಗೆ ಸಹಕಾರ ಸಹಯೋಗ ಇದೆಲ್ಲ ದೊರಕುವಂಥದ್ದು ಕನ್ಯ ರಾಶಿಯವರಿಗಿರುತ್ತೆ ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬ ಸೌಖ್ಯ ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಪ್ರಗತಿ ಮನೆಯಲ್ಲಿ ಶುಭ ಕಾರ್ಯಗಳು ಹೇರಳವಾಗಿ ನಡೆಯುವಂಥದ್ದು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು ನಿಮ್ಮನ್ನು ಕಂಡಾಗ ಹೊಗಳಂಥವರು ನಿಮ್ಮನ್ನು ಪ್ರಶಂಸೆ ಮಾಡುವಂಥವರು ಅಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಇವೆಲ್ಲ ದೊರಕುವಂಥದ್ದು ತುಲಾರಾಶಿಯವರಿಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುವಂಥದ್ದು ಮದುವೆ ಮುಂಜಿಗಳಾಗುವಂಥದ್ದು ಮನೆ ಕಟ್ಟುವಂತಹ ಯೋಗ ಭೂಮಿ ಖರೀದಿ ಮಾಡುವಂತಹ ಯೋಗ ಹೊಸ ಹೊಸದಾಗಿ ಏನಾದರೂ ಪ್ಲ್ಯಾನ್ಗಳನ್ನು ಮಾಡ್ತೀರಿ ಹೊಸ ಹೊಸ ಕೆಲಸಗಳನ್ನು ಯೋಜನೆಗಳನ್ನು ಮಾಡ್ಕೊಳ್ತೀರಿ ಅದನ್ನು ಪ್ರಗತಿಗೆ ತರುವಂತಹ ಆಲೋಚನೆಗಳನ್ನು ಮಾಡ್ತೀರಿ ಜೊತೆಯಲ್ಲಿ ಹೊರಗಡೆ ಪ್ರಯಾಣ ಮಾಡುವಂಥ ಸುಯೋಗ ನಿಮಗೆ ಸಿಗುವಂಥದ್ದು ದೂರದ ಪ್ರಯಾಣಗಳು ಅಂದರೆ ರಾಜ್ಯವನ್ನು ಬಿಟ್ಟು ರಾಜ್ಯಕ್ಕೆ ಹೋಗುವಂಥ ಸನ್ನಿವೇಶಗಳು ಕೆಲಸದಿಂದ ಕೆಲಸದ ನಿಮಿತ್ತವಾಗಿ ಹೊರಗಡೆ ಹೋಗುವಂಥ ಸುಯೋಗಗಳು ಅದನ್ನು ನಿಮಗೆ ದೊಡ್ಡ ಮಟ್ಟದ ಲಾಭ ಮತ್ತು ಹಣಕಾಸಿನ ಪ್ರಗತಿಯಿಂದ ತುಂಬ ಚೆನ್ನಾಗಿ ಕಾಣುವಂತಹ ದಿನ ವೃಶ್ಚಿಕ ಆಗಿರುತ್ತೆ ಧನುಸು ರಾಶಿಯವರೆಗೂ ಚೆನ್ನಾಗಿದೆ ರಾಶಿ ರಾಶಿಯವರಿಗೆ ಅತ್ಯಂತ ಹಣಕಾಸಿನ ದುಂದು ವೆಚ್ಚ ಬುದ್ಧಿ ಮಂದಗತಿ ಜೊತೆಯಲ್ಲಿ ಸ್ವಲ್ಪ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥ ಸನ್ನಿವೇಶಗಳು ಇರುತ್ತೆ ಆರೋಗ್ಯ ತುಂಬ ಚೇತರಿಕೆ ಇರುತ್ತೆ ಹಣ ಹಣಕಾಸನ್ನು ಕಳ್ಳತನಗಳಾಗುವಂಥದ್ದು ದುಡುಕುವಂಥದ್ದು ಇಲ್ಲ ಸರ್ ಸಲ್ ತುಂಬ ಲೇಜಿ ತುಂಬ ಕೇರ್ಲೆಸ್ ಮಾಡ್ಕೊಳ್ತೀರಿ ಏನನ್ನು ಮಾಡೋಕ್ಕೋದ್ರೂ ಸಹ ನನಗೆ ಗೊತ್ತಿರುವಂತಹ ರೀತಿಯಲ್ಲಿ ಕೇರ್ಲೆಸ್ ಆಗ್ತದೆ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡಿ ತುಂಬ ಕಷ್ಟಗಳನ್ನು ಅನುಭವಿಸುವಂತಹ ವಾತಾವರಣಗಳಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ನಂತರದಲ್ಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ತಂದೆಯ ಮಕ್ಕಳಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತೆ ತಂದೆಯಿಂದ ಉಡುಗೊರೆ ದಾಯಾದಿಗಳಲ್ಲಿ ಒಂದು ಪ್ರೀತಿ ವಾತ್ಸಲ್ಯ ಜೊತೆಯಲ್ಲಿ ತಂದೆಯ ಏನಾದರೂ ಉಡುಗೊರೆ ಸಿಗುತ್ತೆ ಪಿತ್ರಾಜಿನ ಸತ್ತುಗಳಲ್ಲಿ ಲಾಭದಾಯಕವಾಗುತ್ತೆ ತಂದೆಯ ಮನೆಯಲ್ಲಿ ನಮ್ಮ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಸಿಹಿಯಾದಂತಹ ಭೋಜನ ಶುಭ ಸುದ್ದಿಗಳನ್ನು ವಿಲೇ ವಿಲೇವಾರಿ ಮಾಡಿಕೊಳ್ಳುವಂಥದ್ದು ಮುಂದಿನ ಪ್ರಗತಿಯ ಬಗ್ಗೆ ಚಿಂತನೆ ಅದರ ಜೊತೆ ಡಿಸ್ಕಷನ್ ಮಾಡುವಂಥದ್ದು ಕುಟುಂಬ ಸೌಖ್ಯದಂಥ ವಿಚಾರವಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕುಂಭರಾಶಿಯವರಿಗೆ ಶನಿಯ ಜನ್ಮದಲ್ಲಿರುವಂಥದ್ದು ಸ್ವಲ್ಪ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ಇಲ್ಲ ಸಲದ ಅಪವಾದಗಳು ಬರುತ್ತೆ ಅಪನಿಂದನೆಗಳು ಬರುತ್ತೆ ನಾವು ಮಾಡಿದಲ್ಲಿರುವಂಥ ತಪ್ಪುಗಳಿಗೆ ಹೊಣೆಗಾರಿಕೆ ಬರುವಂತಹ ಸನ್ನಿವೇಶಗಳು ಬರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇಲ್ಲವಾದಲ್ಲಿ ಅತಿಯಾದಂತಹ ಕೋಪದ ವಾತಾವರಣದಲ್ಲಿ ಏನೇನೋ ಅವಘಡಗಳಾಗುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮೀನರಾಶಿಯವರಿಗೆ ಜನ್ಮದಲ್ಲಿ ರಾಹು ಇದ್ದು ಕೆಲಸ ಕಾರ್ಯಗಳಲ್ಲಿ ಅತಿಯಾದಂತಹ ತಿರುಗಾಟ ತಿರುಗಾಟದಿಂದ ಯಾವುದೇ ಲಾಭಗಳಿಲ್ಲ ಕೆಲಸದಲ್ಲೂ ಸಹ ಅತ್ಯಂತ ತುಂಬ ಪ್ರೆಸರ್ ಇರುತ್ತೆ ಕೆಲಸ ಒತ್ತಡ ಜಾಸ್ತಿ ಇರುತ್ತೆ ಹಣಕಾಸಿನ ಅನುಕೂಲವಾಗೋದಿಲ್ಲ ಜೊತೆಲಿ ಕಂಡಾಗ ಸಣ್ಣ ಸಣ್ಣ ವಿಚಾರಿಗಳಿಗೂ ಕಿರಿಕಿರಿ ಮಾಡುವಂಥದ್ದು ಮನಸ್ತಾಪಗಳನ್ನು ಮಾಡುವಂಥದ್ದು ಅಧಿಕಾರಿಗಳಿಂದ ತೊಂದರೆ ಕೊಡುವಂಥದ್ದು ಸರ್ಕಾರಿ ಕೆಲಸಗಳಲ್ಲೇನಾದರೂ ಇದ್ರೆ ಅಡೆತಡೆಗಳಾಗಿ ತುಂಬ ವಿಳಂಬವಾಗುವಂಥ ಸನ್ನಿವೇಶಗಳಿರುತ್ತೆ ಮೀನರಾಶಿಗಳು ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಇದನ್ನು ವಿಶೇಷವಾದಂತಹ ದಿನ ಬುಧವಾರ ತಾವೆಲ್ಲರೂ ಸಹ ನವಗ್ರಹ ದೇವಸ್ಥಾನಗಳು ಅಲ್ಲಿ ವಿಷ್ಣು ದೇವಸ್ಥಾನಗಳಾಗೋದೇ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ನಿಮಗೆ ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕು ವಿಶೇಷವಾದಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂದಾಗ ಒಂದು ಫೋನ್ ಕಾಲ್ ಮಾಡಿ ನಿಮಗೆ ಪೂರ್ಣವಾದಂಥ ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಬೆಳಿತ ಮಾಡಲಿ